ಕ್ಯಾಮ್ರಾ ಕಾನ್ಶಿಯಸ್ನೆಸ್ ಬಂದ್ಬಿಡ್ತಪ್ಪ ಈ ಜನರಿಗೆ. ಇಲ್ಲಿ ಬನ್ನಿ, ಅದೇನದು ಬನ್ನಿ ತೋರಿಸಿ, ನಂಗೆ ಗೊತ್ತೇ ಇಲ್ಲ. ಸೂಪರ್. ಕರೋನಾ ಮರೋನಾ ಜಿತ್ನೇವಿ ಚೆಲೆಗೆ ಆ ಗಿಡ ಹಾಕಿದ್ದೀನಿ, ಈ ಗಿಡ ಹಾಕಿದ್ದೀನಿ, ನೀನು ನೋಡಿಲ್ವಾ ಅಂತ ಅಂದರೆ ಅವ್ರಿಗೆ ಅದೊಂದು ಇಂಟ್ರೆಸ್ಟ್ ವ್ಲಾಗಲ್ಲಿ ತೋರಿಸು ಅಂತ. ಅಜ್ಜಿ ಬುಜ್ಜಿ, ಕಿಟಕಿ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಲ್ಲ, ಸೊ ಗಾಳಿ ಎಲ್ಲ ಚೆನ್ನಾಗಿ ಬರಲಿ ಅಂತ. ಆಯ್ತಾ? ಎಷ್ಟು ಕೆಜಿ? ಎಷ್ಟು? 2.5 ಕೆಜಿನಾ? ಓಕೆ. ಇದು ಫ್ರೀನಾ? ಹಾ ಹಾ. ಬೆಕ್ಕಿಗೆ ಏನ್ ಮಾಡ್ತೀರಮ್ಮ ಇದ್ರಲ್ಲಿ? ಏನ್ ಹೇಳಿ? ಫ್ರೈ. ಫ್ರೈ. ಹಾ. ಚೈನ್ ಸಿಕ್ತಾ ನಿಮ್ದು? ಎಲ್ಲಿತ್ತು? ಇಲ್ಲೇ ಬಿದ್ದಿತ್ತು. ಸಕ್ಕ ದೊಡ್ಡದಿದೆ. ಐ ಥಿಂಕ್ ಇದ್ರಲ್ಲಿ ಮೊಟ್ಟೆ ಇದೆಯಾ ಅಂತ ಅಲ್ವಾ? ಅಜ್ಜೆ ಯಾಕೆ ತಿಂಡಿ ತಿನ್ನಲ್ಲ? ಏನ್ ತಿಂಡಿ? ಏನ್ ಬೇಕು ನಿಮಗೆ? ಎಲ್ಲ ಕೇಳ್ಬೇಕು. ಎಲ್ಲ ಕೇಳ್ಬೇಕಾ? ಹಾ, ಎಲ್ಲರೂ ಕೇಳ್ಬೇಕಂತ ಇವಾಗ ನಾನು ಕೇಳ್ತೀನಿ. ಬನ್ನಿ ತಿಂಡಿ ಮಾಡಿ ಅಜ್ಜಿ. ಓಯ್, ಟೈಮ್ ಟೈಮಿಗೆ ತಿನ್ಕೊಂಡ್ಬಿಡ್ಬೇಕು. ಮನೆಯವ್ರೆಲ್ಲರು ಬಂದು ಕರಿಬೇಕು ಅಂತ ಕಾಯಬಾರ್ದು, ಕರೆಕ್ಟಾ? 10-10 ಸಲ ಕರೆದಿದ್ದಾರೆ. ಅದು ಬಿಡಿ ಬೆಳ್ಳುಳ್ಳಿ, ಆಮೇಲೆ ಕ್ಲೀನ್ ಮಾಡೋಣ. ಹೋಗಿ ಫಸ್ಟ್ ತಿಂಡಿ ಮಾಡಿ ತಿಂಡಿ. ಅಜ್ಜಿ ಎಂತ ಮಾಡ್ತಿದ್ದೀರಾ? ಹೌದಾ, ಬರ್ತೀರಾ? ಝೂಮ್ ಕಾಲ್ ಇದೆ ಇವಾಗ. ಮೀಟಿಂಗ್, ಮೀಟಿಂಗ್, ಝೂಮ್ ಅಲ್ಲಿ ಮೀಟಿಂಗ್ ಇರುತ್ತೆ. ನೀವು ಬರ್ತೀರಾ? ಯಾಕೆ ಮಾಡುತ್ತೆ? ಏನಮ್ಮ ನಮ್ಮ ಮೀನಲ್ಲಿ ಏನ್ ಸಿಕ್ತು? ಏನಿದು ಯಬ್ಬಾ, ಅದಕ್ಕೆ ಅಷ್ಟು ದಪ್ಪ ಇದ್ದಿದಲ್ಲ. ಏನ ಅಜ್ಜಿ ಏನ್ ಬೇಕಿತ್ತು? ಬಟ್ಟೆ ತಗೋ. ಸ್ನಾನ ಮಾಡ್ಬೇಕು, ಬಟ್ಟೆ ತಗೊಂಡೋಗ್ಬೇಕಾ? ಎಲ್ಲಿದೆ ನಿಮ್ ಬಟ್ಟೆ ಎಲ್ಲ? ತಗೊಂತೀರಾ? ಸರಿ, ಓಕೆ. ಸಿಕ್ತಾ ನಿಮ್ ಬಟ್ಟೆ? ಬಟ್ಟೆ ಅಷ್ಟೇ. ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಅಮ್ಮ ಮಾಡುವ ಮೀನು ಸಾರನ್ನ ವ್ಲಾಗ್ ಅಲ್ಲಿ ತೋರಿಸಿಸೋನು. ಆಯ್ತಾ ನೋಡಿ, ನಮ್ಮಅಮ್ಮ ಹೆಂಗ್ ರೆಡಿ ಆಗ್ತಾ ಇದ್ದಾರೆ. ಅರೆ 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 ಅರೆ, ನೋಡಿ ಕ್ಯಾಮ್ರಾ ಕಾನ್ಶಿಯಸ್ನೆಸ್ ಬಂದ್ಬಿಡ್ತಪ್ಪ ಈ ಜನರಿಗೆ. ಆಯ್ತಾ? ಯಾವ್ದು ಇದಾ? ಇದು ಸೋಲಾರಾ? ಅರೆ ವಾ. ಓಕೆ, ಏನಮ್ಮ ಮಾಡಿದ್ರಿ ಫಸ್ಟು? ಎಣ್ಣೆ ಹಾಕ್ದೆ. ಎಣ್ಣೆ ಹಾಕಿದ್ರಿ? ಎಣ್ಣೆ ಬಿಸಿ ಆಯ್ತಾ? ಓಕೆ. ನೀರುಳ್ಳಿ ಹಾಕ್ದೆ. ಹಾಂ, ನೀರುಳ್ಳಿ ಒಂಚೂರು ಕೆಂಪಾದ ತಕ್ಷಣ ಮಸಾಲೆ ಹಾಕ್ದೆ. ಓಕೆ. ಈಗ ಇದು ಮಸಾಲೆ, ಈ ಮಸಾಲೆ ಏನು ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ಇವತ್ತು ಬೇಡ. ಇವತ್ತು ಅಮ್ಮ ಇವಳು ಮತ್ತೆ ಬಂದ್ಲು. ನೋಡಿ ನೋಡಿ ನೋಡಿ, ಅವಳು ಮೀನಲ್ಲಿದೆ, ಅಲ್ಲಿದೆ ಅಲ್ವಾ? ಓಕೆ. ಮಡಿಕೆ ಇತ್ತಲ್ಲ ಅಮ್ಮ? ಇದೆ. ಮತ್ತೆ ಆ ಸಿಲ್ವರ್ ಪಾತ್ರೆಗಳೇ ಯೂಸ್ ಮಾಡ್ತೀರಾ? ಏನಪ್ಪ ಎಷ್ಟೆಲ್ಲ ಹೇಳದೆ ನಾನು ನಿಮಗೆ. ಥೋ 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 ಥೋ, ಬೇಜಾರಾಗ್ಬಿಟ್ಟಿದೆ ನನಗೆ. ನಾವು ಊಟನೇ ಮಾಡಲ್ಲ ಬಿಡಿ, ಬರೀ ನೀರು ಕುಡ್ಕೊಂಡೇ ಇರ್ತೀನಿ ನಾನು ಅಷ್ಟೇ. ಅಲ್ಲಿ ನಂಗೆ ಐತೆಲ್ಲ ತಗೊಂಡು ಹೋಗಿ ಇಟ್ಟಿದೆಯಲ್ಲ. ಯಾರು? ನೀನು. ಛೈ ಛೇ, ತಗೊಂಬರ್ಲ? ಹಾಂ, ನಾನು ತಗೊಂಡು ಬರ್ಬೇಕು. ತಗೊಳ್ಳಿ ಅಜ್ಜಿ, ನಿಮ್ಮ ಆಸನ ರೆಡಿ ಇದೆ. ಅದಕ್ಕೆ ಚೇರ್ ಅಂತ ಹೇಳ್ಬಾರ್ದು, ಆಸನ ಅಂತ ಹೇಳ್ಬೇಕು. ಕಲ್ತ್ಕೋಬೇಕು. ಏನ್ ಹೇಳಿ? ಆಸನ. ಏನ್ ಹೇಳಿ? ಸುಹಾಸನ. ಎಂತ ಗೊತ್ತಾ ಅಜ್ಜಿ, ಇವಾಗ ಮತ್ತೆ ಕೋವಿಡ್ ಸ್ಟಾರ್ಟ್ ಆಯ್ತಲ್ಲ, ಇದು ಲಾಕ್ಡೌನು ಅದು ಇದು ಅಂತ. ಹೋದ ವರ್ಷ ಹಿಂಗೆ ಇತ್ತು. ಪಾಪ ನಮ್ಮ ಸೆಂಟರಿಗೆ ಬರೋ ತುಂಬ ಜನ ಮಕ್ಕಳು, ಅವರಿಗೆ ಫುಡ್ ಇಲ್ಲದೇ ಪ್ರಾಬ್ಲಮ್ ಆಯಿತು. ಅಂದರೆ ನಮ್ಮ ಸೆಂಟರಿಗೆ ಬರ್ತಾರಲ್ಲ, ಅವ್ರ ಪೇರೆಂಟ್ಸ್ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಹಲೋ ಮೇಡಮ್, ನಮಸ್ತೆ. ಇದು ರಾಹುಲಾ? ಅವ್ರ ಅಮ್ಮ ಮಾತಾಡ್ತಾರದ? ನಾನು ಶಹಜಾನ್, ಮಲ್ಲೇಶ್ವರಂ ಇವಾ ಕೆಫೆ. ಪಾಪ ಇವತ್ತು ಅಮ್ಮ ಅವರೇ ಎಲ್ಲರೂ ಸೇರಿ ಅವರವರ ಮನೆ ಕೆಲಸ ಅವ್ರವ್ರು ಮಾಡ್ಕೊತ ಇದ್ದಾರೆ. ಯಾರ ಮನೆ ಕೆಲಸ? ಅವರವರ ಮನೆ ಕೆಲಸ. ನಾನು ಹೋಮ್ಲೆಸ್ ಅಮ್ಮ, ನನಗೆ ಮನೆ ಇಲ್ಲ. ಆಯ್ತಾ? ಓಕೆನಾ? ಸೊ ಹಂಗಾದ್ರೆ ನಾನು ಎಲ್ಲದ ಯಾರು ತಗೋಬೇಕು? ರೇಷನ್. ಎಲ್ಲಿಂದ? ಅಯ್ಯೋ ಅಯ್ಯೋ, ಅದು ನಮ್ಮ ಸ್ಟೂಡೆಂಟ್ಸಿಗೆ ಕೊಡ್ತಾ ಇರೋದು. ಅಯ್ಯೋ ನಮ್ಮ ಅಮ್ಮ ನೋಡಿ, ಅದು ನಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಬಡವರು ಇರ್ತಾರಲ್ಲಮ್ಮ,
ಈ ಟೈಮಲ್ಲಿ ಅವ್ರಿಗೆ ಕೆಲಸದ ಪ್ರಾಬ್ಲಮ್ ಎಲ್ಲ ಆಗುತ್ತೆ, ಎಲ್ಲರ ಮನೆ ಕೆಲಸಕ್ಕೆ ಹೋಗ್ತಾರೆ ಪಾಪ. ಅಲ್ಲ ನೋಡು ಕೋವಿಡ್ ಟೈಮ್ ಅಲ್ವಾ, ಅದಕ್ಕೆ ಅದಕ್ಕೆ ಅವರಿಗೆ ಊಟ ತಿಂಡಿಗೆಲ್ಲ ನಮಗೆ ಕೊಟ್ಟಿರೋದು ಸಾಕಷ್ಟೇ. ಅಷ್ಟೇ ಹಂಗಿರ್ಬೇಕು ಯಾವಾಗ್ಲೂ, ನಮಗೆ ಇಷ್ಟು ಕೊಟ್ಟಿರೋದೇ ಯಾರು, ನೀವೇ ಕೊಟ್ಟಿದ್ದು. ಸರಿ ನಾಳೆಯಿಂದ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ ಆಯ್ತಾ, ನಾವು ಹೋಮ್ಲೆಸ್. ಅಜ್ಜಿ ಬುಜ್ಜಿ ಊಟ ಮಾಡಲ್ಲ ಯಾಕೆ? ಹಾ ನಂಗೆ ಹಸಿ ಇಲ್ಲ, ತಲೆಗಿಲೆ ಬಾಚ್ಕೊಂಡು ಕುತ್ಕೋಬೇಕು. ಸ್ನಾನ ಬೆಳಿಗ್ಗೆ ಹೋಗಿದ್ದು ಸ್ನಾನ ಮಾಡ್ತೀನಿ ಅಂತ ಬಟ್ಟೆ ಎಲ್ಲ ತಗೊಂಡು. ನೀರು ಬಿಸಿದ್ದಿಲ್ಲ. ಹಾ ನೀರು ಬಿಸಿ ಇರಲಿಲ್ಲ. ನಮಗೆ ಊಟ ಟೈಮ್ ಇದು. ಸೊ ನಾವು ಊಟ ಮಾಡುವ. ನನ್ನ ಮೊಬೈಲ್ ನೋಡಿ ಎಲ್ಲಿಟ್ಟಿದ್ದೀನಿ, ಇಲ್ಲಿ ಇಲ್ಲಿ ನನಗೆ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಇಲ್ಲಿಟ್ಟಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನೆಟ್ವರ್ಕ್ ಇಲ್ಲ, ಆ ಕಡೆ ಎಲ್ಲಾದರೂ ಇಡೋಣ. ತುಂಬ ಸಲ ತುಂಬ ಜನ ಕೇಳಿದ್ದಾರೆ ಸೋನು ನೀವು ಉಪವಾಸ ಇಡಲ್ವಾ ಅಂತ. ಇಡಲ್ಲ, ನಾನು ಯಾವಾಗಲೂ ಉಪವಾಸ ಇಡಲ್ಲ. ಉಪವಾಸ ಎಲ್ಲ ಇಟ್ಟು ನಂಗೆ ಅಭ್ಯಾಸ ಇಲ್ಲ. ಈ ಉಪವಾಸ ಅಂತ ಬಂದಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಂದು ಮಾಡ್ತೀನಿ ಅಷ್ಟೆ, ಫುಲ್ ಡೇ ಉಪವಾಸ ಇರಲ್ಲ ಆಯಿತಾ. ವಾವ್ ಸಹ ನೋಡ್ತೀರಾ, ನೋಡಿ ಹೆಂಗಿದೆ ಅಲ್ವಾ. ಆದರೆ ಈ ಪಾತ್ರೆ ಸಿಲ್ವರಿಂದು, ಅದು ಹೇಳಿ ಹೇಳಿ ಸಾಕಾಯಿತು. ಇರಲಿ ಅಜ್ಜಿ ಪಜ್ಜಿ, ಅಜ್ಜಿ ಬುಜ್ಜಿ ಊಟ ಮಾಡಲ್ಲ, ನಾನು ಮಾಡಲ. ನಮ್ಮ ಅಜ್ಜಿ ಸ್ನಾನ ಎಲ್ಲ ಮಾಡಿ ಇಲ್ಲಿ ಬನ್ನಿ. ಅದೇನದು ಬನ್ನಿ ತೋರಿಸಿ, ನಂಗೆ ಗೊತ್ತೇ ಇಲ್ಲ. ಹಾಕೊಳ್ಳಿ ಹಾಕೊಳ್ಳಿ. ಏನದು ತಸ್ಬಿ? ಹಾ ತಸ್ಬಿ. ತಸ್ಬಿ ಹೌದಾ? ಎಂತ ಮಾಡ್ತೀರಾ ಅದನ್ನ? ಓದ್ಕೊಂತ ಕೊಟ್ಟೋಡ. ಏನು ಓದ್ತೀರಾ? ಲಾ ಇಲ್ಲ ಇಲ್ಲ ಲಾ ಮೊಹಮ್ಮದ್ ಸುಬಾನ ಲಜಿ ಸುಬಾನ ಲಜಿ ಅಂತ ಹೇಳ್ಕೊಂಡು ಕೇಳ್ಕೊಬೇಕು. ವಾವ್ ನೈಸ್. ನಂಗೋಸ್ಕರ ನೀವೇನು ಬೇಡ್ಕೊಳ್ತೀರಾ? ನನ್ನ ಮಗಳು ಒಳ್ಳೇದಾಗಲಿ ಅಂತ ಬೇಡ್ಕೊತೀರ. A few moments later. ಕೆಲವ್ರು ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರಿಗೆಲ್ಲ ಇಲ್ಲಿ ಬಂದು ಅಡುಗೆ ಮಾಡಿ ನಮ್ಮ ಜೊತೆ ಕುತ್ಕೊಂಡು ತಿನ್ಬೇಕಂತ ಆಸೆ. ಪಾಪ ನಾವು ಮನೆಯಲ್ಲ ಅಕ್ಕಿ ರೊಟ್ಟಿ ಎಲ್ಲ ತಿಂದಿದ್ವಲ್ಲ. ಏನಮ್ಮ ಮಾಡ್ತಾರದು? ಇದು ಕಷಾಯ. ಕಷಾಯ ಮಾಡ್ಕೊಂತೀನಿ. ಓಕೆ. ನಮ್ಮ ದಿನ ಮುಗೀತು. ಆ್ಯಕ್ಚುಲಿ ಆಫೀಸ್ ವರ್ಕ್ ಮುಗೀತು ಇವಾಗ. ಇವಾಗ ಒಂದು ಕೋರ್ಸ್ ಇದೆ ಹಿತ ಅಂತ, ಅದನ್ನು ಅಟೆಂಡ್ ಮಾಡಬೇಕು. ಅದನ್ನು ಅಟೆಂಡ್ ಮಾಡೋದು ಇಂಪಾರ್ಟೆಂಟೆ. ಅತ್ತೆ ಸೊಸೆದೇ ಏನು ನಡೀತಾ ಇದೆ ನೋಡಿ, ಪಾಪ ಉಪವಾಸ ಬಿಡ್ತಾ ಇದ್ದಾರೆ. ಸಮೋಸ ಮಾಡ್ತಾ ಇದ್ದೀರಾ? ವಾಟ್ ಕೆನ್ ಐ ಹೆಲ್ಪ್ ಯು? ನಾನು ಕೆಲಸ ಮಾಡಲ, ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ. ಹಾಂ ಒಂಥರ ಸೆಕೆ ಸೆಕೆ ಅನಿಸ್ತಾ ಇದೆ. ಅಜ್ಜಿ ಬುಜ್ಜಿ ಎಂತ ಇಲ್ಲೂ ಎರಡು ಸಲ ಸ್ನಾನ ಮಾಡ್ಬೇಕಂತ ಅನಿಸ್ತಿದೆ ನಂಗೆ. ಅದೆಂತ ತಟ್ಟೆಯಲ್ಲಿ ಸಾಕಾ? ಎಂತ ಆಯ್ತು, ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ? ಏನದು? ಮೀನ್ ಸಾರು. ಸರಿ ಬಿಡಿ, ನಾನು ತೆಗಿತೀನಿ ಬಿಡಿ. ನಾನು ಹಾಕ್ತೀನಿ ಬಿಡಿ, ನೀವು ಕೈ ತೊಳ್ಕೊಂಡ್ರಲ್ಲ. ಹ್ಮ್ ಸರಿ ಆಯ್ತು. ಓಕೆ ಒಂದು ಕೆಲಸ ಮಾಡೋಣ, ನಾವು ಅದನ್ನ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಬರೋಣ, ಆಮೇಲೆ ಸಿಗೋಣ ಹೇಳಿ. ಒಂದು ಬ್ರೇಕ್ ಆದ್ಮೇಲೆ ಸಿಗೋಣ ಅಂತ. ನೀವು ಹೇಳಿ. ಏನು ಬೈಕ್? ಬೈಕ್ ಅಲ್ಲ, ಬ್ರೇಕ್. ಬ್ರೇಕ್ ಬ್ರೇಕ್ ಆದ್ಮೇಲೆ ಬ್ರೇಕ್ಗೆ ಬಾದ್ ಅಂತ ಹೇಳಿ. ಬ್ರೇಕ್ಗೆ ಬಾದ್ ಮತ್ತೆ ಸಿಗೋಣ. ಅಷ್ಟೇ. A few moments later. ಚಿಕ್ಕಮಗಳೂರು ಮಲೆನಾಡು ಪ್ಲೇಸ್ ಅಂತ ಹೇಳ್ತೀವಿ. ಇಲ್ಲೇ ಇಷ್ಟು ಸೆಕೆ ಅಂದರೆ ಇನ್ನು ಉಡುಪಿ ಮ್ಯಾಂಗ್ಳೂರು ಅಲ್ಲ, ಎಲ್ಲ ಕೋಸ್ಟಲ್ ಏರಿಯಾದಲ್ಲಿ ಸೆಕೆ ಇರುತ್ತೆ. ಬಟ್ ಕಂಪೇರ್ ಮಾಡಿದರೆ ಬೆಸ್ಟಪ್ಪ. ನಮ್ಮ ವೀವರ್ ಒಬ್ರು ಇನ್ಸ್ಟಾದಲ್ಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಹಿತ ಕೋರ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ಟೈಮಿಂಗ್ಸ್ ಏನಂತ. ಮಾರ್ನಿಂಗ್ 10:00 ಸ್ಟಾರ್ಟ್ ಆಗುತ್ತೆ, ನೈಟ್ 8:30 ತನಕನು ಹ್ಯಾಂಗಿಂಗ್ ವಿದ್ದು
ಫೋನ್ ಲ್ಯಾಪ್ಟಾಪ್ ಸೊ ನೀವು ಇವಾಗ ವಿಡಿಯೋ ಕಾಲ್ ಮಾಡ್ತಾ ಇದ್ದೀರಾ ಹೆಸರು ಹೇಳಲ್ಲ ನಾನು ಮತ್ತೆ ಬೇಜಾರು ಮಾಡ್ಕೊಂತಾರೆ ಅಬೇಕು ಇದರಲ್ಲ ಹಾ ಹೋದಲ್ಲ ಬಸ್ ಹಾ ಅದು ಇರಲಿ ಅದು ಆಫ್ ಮಾಡಿ ಅದು ಬೇಡ ಆಕ್ಚುಲಿ ನನ್ನ ಅಪ್ಪನ ಜೊತೆ ಉರ್ದುವಲ್ಲೇ ಮಾತಾಡಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಕನ್ನಡ ಬರಲ್ಲ ಅವ್ರೇನೋ ಹೇಳ್ತಾ ಇದ್ರು ಬಲೊಬ್ಬ ಹಾ ಅವ್ರು ಹೇಳ್ತಿರೋದು ಉಪವಾಸ ಇಟ್ಟಿದ್ಯಲ್ವಾ ತಿನ್ನುವಾಗ ಸೂಪರ್ ಕರೋನಾ ಮರೋನಾ ಜಿತ್ನೆ ಭೀ ಚಲೇ ಗಯೆ ಉನ್ಕೆ ಗುನಾಹೋಂ ಕೋ ಮಾಫ್ ಕರೋನಾ ವಾವ್ ವಂಡರ್ಫುಲ್ ಸೂಪರ್ ಅರ್ಥ ಆಯ್ತಾ ಇವ ಅವ್ರೇನು ಹೇಳ್ತಾರದು ಗೊತ್ತಾ ಕರೋನಾಯಿಂದ ಯಾರೆಲ್ಲ ಹೋಗ್ಬಿಟ್ಟಿದ್ದಾರೆ ಅವರ ಎಲ್ಲ ಪಾಪಗಳು ಅವರೆಲ್ಲ ಪಾಪಗಳು ಹಾ ಏನ್ರಿ ಸಮಾಚಾರ ಎಲ್ಲ ಹೇಳ್ಬೇಕು ನೋಡಿ ಒಂದು 45 ದಿನ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ಏನ್ರಿ ಸಮಾಚಾರ ಅಂತ ಕೇಳಿದ್ರೆ ಎಲ್ಲ ನೀನೇ ಹೇಳಬೇಕಂತ ಹೇಳಂಗಿಲ್ಲ ಓಕೆನಾ ಓಕೆ ಏನು ಹೇಳ್ತೀರ ಮತ್ತೆ ಎಲ್ಲ ಹೇಳಬೇಕು ನೀನೆ ಇವಾಗಷ್ಟೇ ಹೇಳ್ಕೊಟ್ಟೆ ಹೇಳಬಾರ್ದು ಅಂತ ಅದನ್ನೇ ಹೇಳದ ಹ್ಞೂ ಯಾಕೆ ಬೆಳ್ಳುಳ್ಳಿ ಇಷ್ಟು ಸುಲಿತೀರ ಅಜ್ಜಿ ನೀವು ಹುಗ್ಗಿ ಹಾಕಿದಾರೆ ನೋಡು ಎಲ್ಲ ನೀವೇ ಅಂತೆ ಮಾಡಿದ್ದು ಈಗ ಎಲ್ಲ ಕೊಟ್ಟು ಹೋಗಿತ್ತೆ ಅದು ಅದೇ ನೀವೇ ಅಂತೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಸುಲಿದು ಹಾಳು ಮಾಡಿ ಎಲ್ಲ ಬಿಸಾಕ್ಬಿಟ್ಟಿದ್ದೀರಾ ಅಂತ ನಾವು ಯಾಕೆ ಮಾಡಕ್ಕೆ ಹೋಗೋಣ ಅಲ್ಲ ನೀವು ಸುಲಿಯೋದು ಮಾತ್ರ ಅಲ್ಲ ಅಜ್ಜಿ ಓ ಕರೆಕ್ಟ್ ನಾನು ಸ್ವೀಟ್ ತಗೊಂಡು ಬಂದಿದ್ದೆ ಬೆಂಗಳೂರಿಂದ ಬನ್ನಿ ಇದು ಇದೆಂತ ಲಡ್ಡು ಅಲ್ಲ ಲಡ್ಡು ಡ್ರೈ ಫ್ರೂಟ್ಸಿಂದು ಅಜ್ಜಿ ಬಂದ್ರಾ ಬೇಗ ಬರಬೇಕು ಆಶಾ ಅವರು ಕಾಯ್ತಾ ಇದ್ದಾರೆ ನೋಡಿ ಅಬ್ಬ ಆಶಾ ಸ್ವೀಟ್ ಸೆಂಟರು 1951 ಇದಿದೆ ಅಂಗಡಿ 1951 ನಿಮಗೆ ಮದುವೆ ಆಯ್ತಲ್ಲ ಆ ಟೈಮಿಂದ ಈ ಅಂಗಡಿಯವ್ರು ಸ್ವೀಟ್ ಮಾಡ್ತಾ ಇದ್ದಾರೆ ಹಾಂ ಇಷ್ಟ ಅಲ್ಲ ನಿಮಗೆ ಇದು ಆ್ಯಕ್ಚುಲಿ ಎಲ್ಲ ಮಿಕ್ಸ್ ತಂದಿದ್ದು ನಾನು ಇವರು ಉಪವಾಸ ಬಿಡಕ್ಕೆ ಕೂತ್ಕೊಂಡಿದ್ದಾರೆ ಇಬ್ರು ಏ ಆಯ್ತಲ್ಲ ನಿಮ್ಮ ಟೈಮು ಹಾಂ ಮಳೆ ಬಂದು ಹೋದ್ಮೇಲೆ ಮತ್ತೆ ಸೆಕೆ ಇರುತ್ತಲ್ಲ ಅಜ್ಜಿ ತುಂಬ ಸೆಕೆ ಇರುತ್ತೆ ಎಷ್ಟು ಚೆನ್ನಾಗಿ ಹೂವು ಆಗಿದೆ ಆ್ಯಕ್ಚುಲಿ ಈ ಹೂವು ನಿಮ್ಮ ಸಾರಿಗೆ ಮ್ಯಾಚ್ ಆಗ್ತಾ ಇದೆ ಹಾಂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಂ ಏನು ಗೊತ್ತಾ ನಮ್ಮಮ್ಮ ಹೇಳ್ತಾ ಇದ್ದಾರೆ ನಾನು ಆ ಗಿಡ ಹಾಂ ಆ ಗಿಡ ಹಾಕಿದ್ದೀನಿ ಈ ಗಿಡ ಹಾಕಿದ್ದೀನಿ ನೀನು ನೋಡಿಲ್ವಾ ಅಂತ ಅಂದರೆ ಅವ್ರಿಗೆ ಅದೊಂದು ಇಂಟ್ರೆಸ್ಟ್ ವ್ಲಾಗಲ್ಲಿ ತೋರಿಸು ಅಂತ ಓಕೆನಾ ಇದು ಎಷ್ಟು ಟೈಮ್ ಆಯ್ತಮ್ಮ ಹಾಕಿ ಅಮ್ಮ ಸ್ಲಿಪ್ಪರ್ ಹಾಕಿದ್ದೀರಾ ಒಂದು ವರ್ಷ ಆಯ್ತಲ್ಲ ಸಿ ಒಂದು ವರ್ಷದಿಂದ ಕಹಿ ಬೇವಿನ ಗಿಡ ನಾನು ಬೆಳಿಗ್ಗೆ ಇನ್ನೊಂದ್ಸಲ ಚೆನ್ನಾಗಿ ತೋರಿಸ್ತೀನಿ ನಾನು ಅಬ್ಸರ್ವ್ ಮಾಡಿರಲಿಲ್ಲಮ್ಮ ಇಷ್ಟು ದಿನ ಯಾಕಂದರೆ ಇಲ್ಲೆಲ್ಲ ತುಂಬ ಏನೇನೋ ಗಿಡಗಳಿತ್ತಾ ಅಷ್ಟು ಗೊತ್ತಾಗಿಲ್ಲ ಆ್ಯಂಡ್ ಏನು ಗೊತ್ತಾ ನೆಕ್ಸ್ಟು ಪ್ಲ್ಯಾನ್ ಮಾಡೋಣ ಇದನ್ನೆಲ್ಲ ತೆಗೆದು ಚಂದ ಮಾಡಿ ಹಾಂ ಮೂಟೆಯಲ್ಲಿ ಕಟ್ಬಿಟ್ಟು ಇಲ್ಲಿ ಜಲ್ಲಿ ಇದೆ ಸಣ್ಣ ಸಣ್ಣ ಕಲ್ಲು ಅದನ್ನೆಲ್ಲ ಒಂದು ಮೂಟೆಯಲ್ಲಿ ಕಟ್ಟಿ ಆ ಕಡೆ ಹಾಕೊಂಬಿಡೋಣ ಇಲ್ಲಿ ಚಂದ ಮಾಡಿ ತರಕಾರಿ ಗಿಡ ಎಲ್ಲ ಹಾಕೋಣ ಈ ಜಾಗ ಖಾಲಿ ಬಿಡೋದು ಬೇಡ ಅಲ್ವಾ ನೋಡಿ ಇಷ್ಟು ಏನ ಖಾಲಿ ಬಿಡೋದು ಮಾಡೋಣ ಅಲ್ವಾ ಮಣ್ಣು ಬೇಕು ಇದಕ್ಕೆ ಹೌದೌದು ಮಣ್ಣು ಬೇಕು ಏನೋ ಕೆಟ್ಟ ಸ್ಮೆಲ್ ಬರ್ತಿದೆ ಆಯಿತು ನಮ್ಮ ದಿನ ನೋಡಿದ್ರಾ ನಾನು ಹೆಂಗಿರ್ತೀನಿ ಅಂತ ಇಡೀ ದಿನ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ 8-8:30 ತನಕ ಸಂಜೆ ಹ್ಞೂ ಆಫೀಸಿಗೆ ಹೋದರೆ ಇಷ್ಟೊಂದು ಮೊಬೈಲು ಇದು ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡಲ್ಲ ಯಾಕಂದರೆ ನಾವೆಲ್ಲರೂ ಅಲ್ಲೇ ಕೂತಿರ್ತೀವ ಹಾಗೆ ಮಾತಾಡ್ಕೊಂಬಿಡ್ತೀವಿ ಅಂದರೆ ಟೀಮ್ ವರ್ಕ್ ಅಂತ ಹೇಳ್ತಾರೆ ಒಟ್ಟಿಗೆ ಕೂತ್ಕೊಂಡು ಮುಗಿಸ್ಬಿಡ್ತೀವಿ ಕೆಲಸ ಇದು ಇವಾಗ ನಮಗೆ ಮನೆಯಿಂದನೇ ಕೆಲಸ ಲ್ಯಾಪ್ಟಾಪ್ ನೋಡ್ತಾನೆ ಇರಬೇಕು ಇಲ್ಲ ಮೊಬೈಲಲ್ಲೇ ಇರಬೇಕು ಅದು ಕೆಲವೊಮ್ಮೆ ತುಂಬ ತಲೆನೋವು ಆಗಿಬಿಡುತ್ತೆ ಅದಕ್ಕೆ ಸಂಜೆ ಮತ್ತೊಂದ್ಸಲ ಸ್ನಾನ ಮಾಡಿದ್ದು ಮೈಂಡ್ ಫ್ರೆಶ್ ಆಗಲಿ ಅಂತ ಆಯಿತಾ ಧ್ಯಾನಪ್ಪ ಸರಿ ವ್ಲಾಗ್ ಮುಗಿಸೋಣ ನಾಳೆ ಬೆಳಿಗ್ಗೆ ಸಿಗೋಣ ಗುಡ್ ನೈಟ್